ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ಅಂದರ್ ಬಹಾರ್ ಆಟದಲ್ಲಿ ಆರೋಪಿಗಳು ಅಂದರ್, ಲೈನ್ಸ್ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ನಾನು ಕೂಡ ಆಕಾಂಕ್ಷಿ, ದಾದಾಪೀರ್ ನದಿಮುಲ್ಲಾ, ಉತ್ತಮ ಶಾಲೆಯ ಪ್ರಶಸ್ತಿ. ಅಂದರ್ ಬಹಾರ್ ಆಟದಲ್ಲಿ ಆರೋಪಿಗಳು ಅಂದರ್. ನಗರದಲ್ಲಿ ಅಂದರ್ ಬಹಾರ್ ಆಟದ ಹಾವಳಿ ಹೆಚ್ಚುತ್ತಿದೆ. ಇದನ್ನು ಗುರಿಯಿಟ್ಟು ಬೆನ್ನಟ್ಟಿದ ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಅಂದರ್ ಬಹಾರ್ ಆಟದ ಆರೋಪಿಗಳು ಅಂದರಾಗಿದ್ದಾರೆ. ಆರೋಪಿಗಳಾದ ಹಳೆದಾಂಡೇಲಿಯ ಹನುಮಂತ್ ರಾಥೋಡ್, ಸಾಯಿ ಪ್ರಸಾದ್ ಚನ್ನಪ್ಪಗೋಳ್, ಸಂತೋಷ್ ಮಾದರ್, ಪೀರಪ್ಪ ಲಮಾಣಿ, ಅಶೋಕ್ ಲಮಾಣಿ, ಸ್ಟೀವನ್ ಮೈದ್ಕುರಿ, ಅನಿಲ್ ಲಮಾಣಿ, ಷಣ್ಮುಖ್ ಅಂಕೋಲೇಕರ್ ಮತ್ತು ಹನುಮಂತ್ ತಳವಾರ್ ಇವರು ದಿನಾಂಕ 6/9/2021 ರಂದು ಮಧ್ಯಾಹ್ನ 1:30 ಹಳೆದಾಂಡೇಲಿಯ ಕನ್ನಡ ಶಾಲೆಯ ಹತ್ತಿರ ಸಾರ್ವಜನಿಕ ಸ್ಥಳದಲ್ಲಿ ನೆಲದ ಮೇಲೆ ಸುತ್ತಲೂ ಕುಳಿತು ಒಬ್ಬರಿಗೆ ಅನ್ಯಾಯದ ಲಾಭ ಹಾಗೂ ಇನ್ನೊಬ್ಬರಿಗೆ ಅನ್ಯಾಯದ ನಷ್ಟವಾಗುವಂತೆ ಇಸ್ಪೇಟ್ ಎಲೆಗಳ ಮೇಲೆ ಹಣವನ್ನು ಪಂತಕ್ಕೆ ಕಟ್ಟಿ ಅಂದರ್ ಬಹಾರ್ ಜುಗಾರಾಟ ನಡೆಸುತ್ತಾ ಬಂದಿದ್ದರು. ಇವರಿಗೆ ಸ್ಥಳದಲ್ಲಇಯೇ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಯಲ್ಲಪ್ಪ ಎಸ್ ಇವರ ನೇತೃತ್ವದಲ್ಲಿ ಖಚಿತ ಮಾಹಿತಿಯ ಮೇರೆಗೆ ತಂಡವಾಗಿ ದಾಳಿ ನಡೆಸಿ ಆಟವಾಡುವಾಗ ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿಸಿದ ನಂತರ ಸ್ಥಳದಲ್ಲಿದ್ದ ಅಂದರ್ ಬಹಾರ್ ಜುಗುರಾಟಕ್ಕೆ ಬಳಸುವ ಸಾಮಗ್ರಿಗಳಾದ ಇಸ್ಪೆಟ್ಟಿನ 52 ಎಲೆಗಳು ಮತ್ತು ನಗದು ಹಣ 3900 ರೂಪಾಯಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆರೋಪಿಗಳ ಮೇಲೆ ಕಲಂ 87 ಕೆಪಿ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗಿದೆ. ಹೀಗೆ ದಾಂಡೇಲಿ ನಗರದ ಯುವಕರು ಇಂತಹ ಕೃತ್ಯಕ್ಕೆ ಬಲಿಯಾದರೆ ಇದು ದಾಂಡೇಲಿಗೆ ಒಂದು ಕಂಟಕ ಎಂದು ಹೇಳಬಹುದು. ಆದರೆ ಪೊಲೀಸರು ಮಾತ್ರ ತಮ್ಮ ಕಾರ್ಯವನ್ನು ಚುರುಕಾಗಿ ಮಾಡಿ ಆರೋಪಿಗಳನ್ನು ಬಂಧಿಸಲು ಯಶಸ್ಸು ಕಂಡಿದ್ದಾರೆ. ಲಾಯನ್ಸ್ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ. ನಗರದ ಲಾಯನ್ಸ್ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಸರಳವಾಗಿ ಮತ್ತು ಕೋವಿಡ್ ನಿಯಮವನ್ನು ಪಾಲಿಸಿ ಶಾಲೆಯಲ್ಲಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಸಿಬ್ಬಂದಿ ವರ್ಗದವರು ಮತ್ತು ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ನಾನು ಕೂಡ ಆಕಾಂಕ್ಷಿ, ನದಿಮುಲ್ಲಾ. ನಗರದ ಬ್ಲಾಕ್ ನಂಬರ್ 11 ರಲ್ಲಿ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಗಳಿಸಿದೆ. ಪಕ್ಷಕ್ಕೆ ಶುಭ ಹಾರೈಸುತ್ತಾ ನಗರದ ಸಮಾಜ ಸೇವಕ, ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾದ ದಾದಾಪೀರ್ ನದಿಮುಲ್ಲಾ ಇವರು ನಾನು ಕೂಡ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಬಲ್ಲೆ ಎಂಬ ಅಭಿಪ್ರಾಯ ಕಾಳಿ ಕನ್ನಡ ವಾಹಿನಿಯ ಮೂಲಕ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಇನ್ನೂ ಬೆಳೆಯಲಿ, ಇದನ್ನು ಬೆಳೆಯಲು ನಾನು ನನ್ನ ಸಂಪೂರ್ಣ ಶಕ್ತಿಯನ್ನು ಪಕ್ಷದ ಏಳಿಗೆಗಾಗಿ ಮೀಸಲಿಡುತ್ತೇನೆ, ನನಗೂ ಸಾಮರ್ಥ್ಯ ಇದೆ ಎಂದು ತಿಳಿಸಿದರು. ಯಾವ ರೀತಿಯಾಗಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆಂದು ಈ ವಿಡಿಯೋ ನೋಡಿ. ನಮಸ್ಕಾರ. ಇದು 11 ನಂಬರ್ ವಾರ್ಡಿನ ಇವತ್ತ ಚುನಾವಣೆಯಲ್ಲಿ 191 ಓಟ್ನಿಂದ ಜಯಗಳಿಸಿದ ನನ್ನ ಆತ್ಮೀಯ ಸ್ನೇಹಿತರಾದ ಮಾದೇವ ಅವರು. ಇದಕ್ಕೆ ನಾನು ಈಗ ಏನು ಹೇಳಲು ಬಯಸ್ತಿದ್ದೀನಿ ಅಂತಂದರೆ, 2008 ಅವರು JDSನ ಕ್ಯಾಂಡಿಡೇಟ್ ಅನ್ನು ನಿಲ್ಲಿಸಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿದರು. ಅದನಂತರ ಮಾನ್ಯ ಶ್ರೀಮಾನ್ ಅರಬಿ ದೇಶಪಾಂಡೆ ಅವರ ಚುನಾವಣೆಗೆ ನಿಂತಾಗ ಆವತ್ತಿನ ದಿವಸದಲ್ಲಿ ಸುನೀಲ್ ಹೆಗಡೆ ಅವರು ಗೆಲುವಾಗಿತ್ತು. ಅದಕ್ಕೆ 2008 ದೇಶಪಾಂಡೆ ಸಾಹೇಬರಿಗೆ ಸಪೋರ್ಟ್ ಮಾಡಿ ದೇಶಪಾಂಡೆ ಸಾಹೇಬರನ್ನು ಗೆಲ್ಲಿಸಿದ್ದು ಎಲ್ಲ ಜನಜಾಗಿರಾಗಿದೆ. ಹೀಗಿರುವಾಗ ಆಮೇಲೆ ಮತ್ತು ಚುನಾವಣೆ ಬಂದಾಗ 2019 ಅರಬಿ ದೇಶಪಾಂಡೆ ಅವರಿಗೆ ಸಪೋರ್ಟು ನಾನು ಆಗಲಿ ಮತ್ತು ಮಾದೇವ ಈರಣ್ಣ ಜಮಾದಾರ್ ಅವರು ಮಾಡಿದ್ದಿರುತ್ತೇನೆ. ಹೀಗಿರುವಾಗ ಮತ್ತು ನಾವು ಮತ್ತು ನಗರಸಭೆ ಚುನಾವಣೆ ಬಂದಾಗ ನಾವು ಟಿಕೆಟು ಕೇಳಿದಾಗ ನಮಗೆ ಟಿಕೆಟು ಸಿಗಲಿದ್ದ ಕಾರಣ ಇರೋ ಅವರು ಇಂಡಿಪೆಂಡೆಂಟ್ ಆಗಿ ನಿಂತು 21 ಹೋಟ್ಲಿಂದ ಸೋತಿರುತ್ತಾರೋ. ಹೀಗಾಗಿ ಈ ಸಲ ಕಾಂಗ್ರೆಸ್ಸಿನ ನಮ್ಮ ಆದಮ್ ಜಸೂರ್ ಅವರ ನಿಧನದ ನಂತರ ಏನು ಉಪಚುನಾವಣೆ ಬಂತು, ಆ ಉಪಚುನಾವಣೆಯಲ್ಲಿ ಮಾದೇವೀರಣ್ಣ ಜಮಾದಾರ್ ಅವರಿಗೆ ಟಿಕೆಟ್ ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ತಂದಿರುತ್ತದೆ. ಅದರಲ್ಲಿ ನಾನು
ಪ್ರಥಮ ಒಂದು ನನ್ನ ವೈಯಕ್ತಿಕ ಇದರಿಂದ ನನ್ನ ವರ್ಚಸ್ಸಿನಿಂದ ನಾನು ಅವರನ್ನು ಬೆಂಬಲಿಸಿ ಜನರ ಮನವೊಲಿಸಿ ನಾನು ಪ್ರಯತ್ನವನ್ನು ಪಟ್ಟಿರ್ತೇನೆ. ಹೀಗಿರುವಾಗ ನನ್ನ ಅಭಿಪ್ರಾಯ ಮುಂದೆ ಬರುವ ದಿನದಲ್ಲಿ ನಾನು ಒಂದು ಬ್ಲಾಕಿನ ಬ್ಲಾಕ್ ಅಧ್ಯಕ್ಷನ ಆಕಾಂಕ್ಷಿನಾಗಿದ್ದೇನೆ. ಈಗ ಹೀಗಿರುವಾಗ ನಗರಸಭೆಯ ಸ್ವಲ್ಪ ಸದಸ್ಯರು ನನಗೆ ಬೆಂಬಲ ಇದ್ದಾರೆ. ದಾಂಡೋಲಿಯ ಸಮಸ್ತ ಯುವಕರು ಮತ್ತು ದಾಂಡೋಲಿಯ ಸಮಸ್ತ ಜನರು ನನಗೆ ನೀವು ಯಾಕೆ ನೀವು ಪ್ರೆಸ್ ಮೀಟ್ ಮಾಡಿ ಇದನ್ನು ಕೊಡ್ತಾ ಇಲ್ಲ ಅಂತ ಒತ್ತಾಯ ಮಾಡಿದ ನಂತರ ನಾನು ಇದನ್ನು ಈಗ ನಾನು ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ. ಉತ್ತಮ ಶಾಲೆಯ ಪ್ರಶಸ್ತಿ. ನಗರದ ಗ್ರಾಮೀಣ ಪ್ರದೇಶದಲ್ಲಿರುವ ಸರ್ಕಾರಿ ಕಿರಿಯ ಉರ್ದು ಪ್ರಾಥಮಿಕ ಶಾಲೆ ಗೌಠಾನ್ ಈ ವರ್ಷದ ಉತ್ತಮ ಶಾಲೆಯ ಪ್ರಶಸ್ತಿಗೆ ಪಾತ್ರವಾಗಿದೆ. ಇದು ದಾಂಡೇಲಿ ನಗರಕ್ಕೆ ಹೆಮ್ಮೆಯ ವಿಷಯ ಎಂದು ಹೇಳಬಹುದು. ಶಿಕ್ಷಣಕ್ಕೆ ತನ್ನದೇ ಆದ ಹೆಸರು ಮಾಡಿರುವ ನಗರ ದಾಂಡೇಲಿ ನಗರ. ಈ ವರ್ಷ ಉತ್ತಮ ಶಾಲೆಯ ಪ್ರಶಸ್ತಿಯಿಂದ ಶಿಕ್ಷಣ ಕ್ಷೇತ್ರದಲ್ಲೇ ಉತ್ತಮ ಬೆಳವಣಿಗೆಯಾಗಿದೆ ಮತ್ತು ಇದು ನಗರದಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗೆ ಮತ್ತು ಪಾಲಕರಿಗೆ ಸಂತಸದ ಸುದ್ದಿ. ಉತ್ತಮ ಶಾಲೆಯ ಪ್ರಶಸ್ತಿಗೆ ಪಾತ್ರರಾದ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಮತ್ತು ಅಲ್ಲಿನ ಶಿಕ್ಷಕರಿಗೆ ದಾಂಡೇಲಿಯ ಸಮಸ್ತ ಜನತೆ ಹಾಗೂ ಕಾಳಿ ಕನ್ನಡ ವಾಹಿನಿಯ ಮೂಲಕ ಹಾರ್ದಿಕ ಶುಭಾಶಯಗಳು. ಇನ್ನು ನಗರದಲ್ಲಿ ಅನೇಕ ಶಾಲೆಗಳು ಇವೆ. ನಮ್ಮ ನಗರದ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ದೊರಕಲಿ, ದಾಂಡೇಲಿಯ ಎಲ್ಲ ಕ್ಷೇತ್ರಗಳಲ್ಲಿ ಬೆಳೆಯಲಿ. ಮುಂದೆ ಬರುವ ದಿನಗಳಲ್ಲಿ ಮತ್ತೆ ಬೇರೆ ಬೇರೆ ಶಾಲೆಗಳಿಗೂ ಕೂಡ ಉತ್ತಮ ಶಾಲೆಯ ಪ್ರಶಸ್ತಿ ಸಿಗಲಿ ಎಂದು ಕಾಳಿ ಕನ್ನಡ ವಾಹಿನಿಯ ಆಶಯ. ನನಗೆ ಬಹಳ ಫಸ್ಟ್ ಫಸ್ಟ್ ಆಫ್ ಆಲ್ ನಾನು ನಮ್ದು ಶಿಕ್ಷಣ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಅವರು ನಾನು ಅವರಿಗೆ ನಾವು ಮಕ್ಕಳಿಗೆ ಜಾಸ್ತಿ ಅಂದರೆ ಮಕ್ಕಳಿಗೆ ಶಿಕ್ಷಣ ಮೇಲೆ ನಾವು ಜಾಸ್ತಿ ಅವ್ರಿಗೆ ಒತ್ತಾಯಿಸ್ತೀವಿ. ಒಂದು ಎಲ್ಲ ಮಕ್ಕಳಿಗೆ ಪ್ರತಿಯೊಂದು ಮಕ್ಕಳಿಗೆ ಓದಲಿಕ್ಕೆ ಮತ್ತು ಓದಲಿಕ್ಕೆ ಬರಬೇಕು ಮತ್ತು ಪ್ರತಿಯೊಂದನ್ನು ನಾವು ಶಾಲೆಗೆ ಬರಬೇಕು. ಅಂದರೆ ಈಗ ಸ್ವಲ್ಪ ಕೋವಿಡ್ ಇರುವುದರಿಂದ ಮಕ್ಕಳಿಗೆ ಅಷ್ಟು ನಾವು ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ನಾವು ಮಕ್ಕಳ ಬಗ್ಗೆ ನಾವು ಕಾಳಜಿ ತಗೊಂಡ್ರೆ ಮನೆ ಮನೆಗೆ ಹೋಗ್ತೀವಿ, ಪಾಲಕರಿಗೆ ಭೇಟಿಯಾಗಿ ಅವ್ರಿಗೆ ಮಾತಾಡಿ ಮಕ್ಕಳದ ಏನು ಪ್ರಾಬ್ಲಮ್ ಇದೆ, ಮಕ್ಕಳದ್ದು ಏನು ಸಮಸ್ಯೆ ಇದೆ, ಮಕ್ಕಳದ್ದು ಏನಾದರೂ ಅವಶ್ಯಕತೆ ಇದ್ದರೆ ಪುಸ್ತಕ ಇರಲಿ, ಪೆನ್ ಇರಲಿ, ಬಟ್ಟೆ ಇರಲಿ, ಏನಾದರೆ ನಾವು ನಮ್ಮ ವತಿಯಿಂದ ನಮ್ಮ ಖುದ್ದಾಗಿ ನಾವು ಅವ್ರಿಗೆ ನಾವು ಸಹಾಯ ಮಾಡ್ತೀವಿ. ಮತ್ತು ಅವ್ರಿಗೆ ಶಿಕ್ಷಣ ಮೇಲೆ ಶಿಕ್ಷಣ ನಾವು ನನಗೆ ಈಗ ನಾನು ರಿಟೈರ್ಡ್ ಆಗುವವರೆಗೇನು ಆದ ನಂತರನೂ ಒಂದು ಶಿಕ್ಷಕನಾಗಿ ನಾವು ಉಳಿಬೇಕು ಅಂತ ನನಗೆ ಬಯಸುತ್ತೇನೆ. ನಾನು ಒಳ್ಳೆಯ ಶಿಕ್ಷಕ ಆಗಿ ನಮ್ಮಲ್ಲಿ ಇರುವ ಆಸಕ್ತಿಯನ್ನು ಮಕ್ಕಳಿಗೆ ತೋರಿಸಿ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅಂತ ನಾನು ಬಯಸುತ್ತೇನೆ. ಎರಡನೇ ಅಲೆ ಮುಗಿದು ಮೂರನೇ ಅಲೆ ಬರೋ ಸಾಧ್ಯತೆ, ಅದರಲ್ಲೂ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಸಿಕ್ಸ್ ಮತ್ತು ಸೆವೆನ್ ಸ್ಟಾರ್ಟ್ ಆಗಿದೆ, ಯಾವ ರೀತಿ ಮಕ್ಕಳಿಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ? ಸಂಬಂಧ ಪಡುವುದಿಲ್ಲ, ಯಾಕಂದ್ರೆ ನಮ್ದು ಎಲ್ ಪಿ ಎಸ್ ಇರುವುದರಿಂದ ನಮ್ಮ ಮಕ್ಕಳು ಸಣ್ಣದೆ ನಮಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸರ್ಕಾರದ ಏನು ಆದೇಶ ಇಲ್ಲ. ಈಗ ನಮ್ಮ ಸಣ್ಣ ಮಕ್ಕಳಿಗೆ ನಾವು ಕರೆಸಿ ಒಂದು ಕ್ಲಾಸ್ ಅವ್ರಿಗೆ ಮಕ್ಕಳು ಗೃಹಪಾಠ ಎಲ್ಲ ಕೊಟ್ಟಿದ್ದು ಅವ್ರಿಗೆ ಚೆಕ್ ಮಾಡಿ ಅವ್ರಿಗೆ ಮಕ್ಕಳದ್ದು ಒಂದು ಪ್ರತಿಸಲವನ್ನು ಬಯಸಿದ್ದೀವಿ. ಅದನ್ನು ಚೆಕ್ ಮಾಡಿ ಪಾಲಕರಿಗೆ ತಿಳಿಸಿ ಹೇಳಿ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು. ಆದ್ರೂ ಮಕ್ಕಳು ಸಣ್ಣ ಇರುವುದರಿಂದ ಅವ್ರಿಗೆ ನಾವು ಮಾಡಿದಂಗೆ ಹಾಗೆ ಮಕ್ಕಳಲ್ಲಿ ಅವ್ರಿಗೆ ಆನ್ಲೈನ್ ಇರಲಿಲ್ಲ ಆಫ್ಲೈನ್ನಲ್ಲಿ ಆಗೋದಿಲ್ಲ ಅಂದು ನಾವು ಕರೆಸಿ ಒಂದು ಕ್ಲಾಸ್ ಆದರೆ ಸರ್ಕಾರದ ಆದೇಶ ಏನೂ ಇಲ್ಲ. ಆದರೂ ಸಹಿತ ನಾವು ಅವ್ರಿಗೆ ಪಾಠ ಮುಂದಿನ ವರ್ಷದಲ್ಲಿ ನಿಮ್ಮ ನಿರ್ವತ್ತಿ
ಬರ್ತಾ ಇದೆ, ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಅಂತಿದ್ರೆ ಈ ಸ್ಕೂಲ್ ನಾವು ಶಾಲೆಗೆ ಒಂದು ಉತ್ತಮ ಶಾಲೆ ಒಂದು ಶಿಕ್ಷಕ ಮಕ್ಕಳ ಸಂಖ್ಯೆ ಹೆಚ್ಚಿಸುವ ಬಗ್ಗೆ ಬಹಳ ಪ್ರಯತ್ನ ಮಾಡಬೇಕು ಪ್ರಯತ್ನಿಸುತ್ತೇನೆ. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ, ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಅಕ್ಷತಾ ಚವ್ಹಾಣ್, ಕ್ಯಾಮ್ರಾಮ್ಯಾನ್ ಲತೇಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಫರಾಜ್ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್, ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.